To, Swagata to another session with Nadopasana. Today's session is a lecture demonstration by Rupashri Mathasudan, ma Before we head into the legdem, it is my pleasure to introduce our speaker. Many of you may already be familiar with Rupashri Mathasudan, ma'am, who is a compeer for several programs on Dhuradarshan, AIR, etc. She is the student of Dr. Krupak Thadke and the Shantala awardee, the beloved Bhanumati, ma'am. She currently runs Nritya Ganga Pradarshika Kala Kendra, where she trains hundreds of students in the art of Bharatanatyam. She is the author of titles like Nritya and Nritya Veda, Nritya Kalpa, which are useful to Bharatanatyam students world over. She is currently a jury member of the Bharatanatyam examination pa panel and has been for over 20 years. She is also well versed in the art of theatre and is well known for her drama and miming. In addition to all this, ma'am is also a master's in Sanskrita and has received several gold medals and cash awards. She is the holder of prestigious titles such as Nipune, Kala Yogi, Natya Kalani Sarathi, and many, many more. We are truly fortunate to have you with us, ma'am, and we can't wait to hear your lecture demonstration. Namaskar. ಪದಂ ಗುರೋರ್ಮೂರ್ತಿ ಮೂಲಂ ಗುರೋಃಪದ ಮಂತ್ರಮೂಲ ಗುರೋರ್ವಾಕ್ಯಂ ಮೋಕ್ಷಮೂಲ ಗುರುಕೃಪ ಜ್ಞಾನ ಸತ್ಪ್ರಜಾಸಿ ಮಂತ್ರತಂತ್ರಾದಿ ವಿದ್ಯೆ ಪರಮಾರ್ಥವಾದ ಮೋಕ್ಷ ಇವೆಲ್ಲಕ್ಕೂ ಮೂಲವಾದ ಸರ್ವಕಾಲದಲ್ಲೂ ರಕ್ಷಾ ಕವಚವಾಗಿ ಕಾಯುವಂತಹ ಗುರುಕೃಪೆಯನ್ನು ಆಶ್ರಯಿಸಿ ಈ ಯಥಾಬುದ್ಧಿ ಯಥಾಶಕ್ತಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ಅತ್ಯುತ್ತಮವಾದಂತಹ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಾದೋಪಾಸನದ ಸಮಗ್ರ ಸಹೃದಯರಿಗೂ ಅನಂತಾನಂತ ಧನ್ಯವಾದಗಳನ್ನು ಇತೋಪ್ಯತಿಶಯವಾದ ಚಿರಾಭಿವೃದ್ಧಿಯನ್ನು ಆಶಿಸ್ತಾ ಈ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಅಡಿಯಿಡುತ್ತಿದ್ದೇನೆ ನಾನು ವಿದುಷಿಯಲ್ಲ ನಿರಂತರ ವಿದ್ಯಾರ್ಥಿನಿ ಎನ್ನುವಂತಹ ವಿನಮ್ರವಾದ ಅರಿಕೆಯೊಂದಿಗೆ ಈ ಒಂದು ಸಂಗತ ಪ್ರಯತ್ನ ಕಾರ್ಯಕ್ರಮಕ್ಕಾಗಿ ಆಯ್ದುಕೊಂಡಂತಹ ವಿಷಯ ನರ್ತನ ಆತ್ಮದ ಸ್ಫುರಣ ಅತ್ಯಂತ ಪ್ರಮುಖವಾಗಿ ಇಲ್ಲಿ ಅರ್ಥೈಸಬೇಕಾದ್ದು ಎರಡು ವಿಷಾದಗಳನ್ನು ಆತ್ಮ ಮತ್ತು ನರ್ತನ ಎನ್ನುವಂತಹ ಎರಡು ಗಹನ ಸಾಗರಗಳನ್ನು ಒಂದು ವಿಷಯ ಸಾಗರವಾದರೆ ಮತ್ತೊಂದು ವಿಷಯಾತೀತವಾದ ಜ್ಞಾನದ ಆಗರ ಆತ್ಮದ ವಿಶ್ಲೇಷಣೆಯನ್ನು ಪ್ರಥಮವಾಗಿ ಸ್ವೀಕರಿಸೋದಾದರೆ ಭಗವದ್ಗೀತೆಯ ಉಲ್ಲೇಖ ನೈನಂ ಛಿಂತ ಶಸ್ತ್ರಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾುತ ಶಸ್ತ್ರಾಸ್ತ್ರಗಳು ಇದನ್ನು ತುಂಡರಿಸುವುದಿಲ್ಲವಂತೆ ಅಗ್ನಿಯು ಇದನ್ನು ದಹಿಸುವುದಿಲ್ಲವಂತೆ ನೀರು ಇದನ್ನು ನೆನೆಯಿಸುವುದಿಲ್ಲವಂತೆ ಗಾಳಿ ಇದನ್ನು ಶೋಷಿಸುವುದಿಲ್ಲವಂತೆ ಅಷ್ಟು ಅಜರಾಮರವಾದಂತಹ ಪರಮ ಶಾಶ್ವತವಾದಂತಹ ಒಂದು ಪರಮೋತ್ಕೃಷ್ಟ ವಿಚಾರ ಆತ್ಮ ಭಗವದ್ಗೀತೆಯ ಹಲವು ಹತ್ತು ಶ್ಲೋಕಗಳಲ್ಲಿ ಆತ್ಮಜ್ಞಾನವನ್ನು ಮೊಗೆದು ಮೊಗೆದುಕೊಟ್ಟಿದ್ದಾನೆ ಭಗವಾನ್ ಶ್ರೀಕೃಷ್ಣ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇದ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎಂದಿದ್ದಾನೆ ತನ್ನಿಂದಲೇ ತಾನು ಉನ್ನತಿಯನ್ನು ಪಡೆಯಬೇಕು ನಮ್ಮನ್ನು ನಾವು ಕೆಳಗಿಳಿಸಿಕೊಳ್ಳುವುದು ಕುಗ್ಗಿಸಿಕೊಳ್ಳುವುದು ಆತ್ಮನಿಂದೆ ಎಂದಿಗೂ ಸಲ್ಲ ಮನಸ್ಸು ನಿಗ್ರಹಿತವಾದಂತಹ ಸಖ ಮತ್ತು ಅರಿ ಎರಡೂ ನಮಗಾಗಬಹುದು ದಾಸಾಗ್ರೇಸರ ನುಡಿಯಂತೆ ಯಮನೆಲ್ಲಿ ಕಾಣೆನೆಂದು ಕೇಳಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ನಂಬಿದರೆ ಹರಿಯಾಗಿ ನಂಬದಿರೆ ಅರಿಯಾಗಿ ಉರಿಯಾಗಿ ಅದೇ ಶ್ರೀರಾಮಚಂದ್ರ ಪ್ರಭು ನಮ್ಮೆಲ್ಲರಲ್ಲಿ ಕಂಗೊಳಿಸ್ತಾನೆ ಅಂತಹ ಒಂದು ಪರಮಾತ್ಮ ಸತ್ಯ ಈ ಆತ್ಮ ಆತ್ಮ ಎನ್ನುವುದು ಶರೀರ ಮನಸ್ಸು ಆತ್ಮಗಳ ಸಮ್ಮಿಲನ ಎನ್ನುವುದು ಯೋಗಶಾಸ್ತ್ರದ ಒಂದು ವಿಚಾರಧಾರೆ ಮನಸ್ಸು ಮತ್ತು ನಿಗ್ರಹಕ್ಕೆ ಒಳಗಾದಂತಹ ಆತ್ಮ ಇಲ್ಲಿ ಅತ್ಯಂತ ಪ್ರಮುಖ ಯೋಗ ಅನುಷ್ಠಾನದಲ್ಲಿ ಮನಸ್ಸು ಕೇಂದ್ರೀಕೃತವಾಗಿರುವುದರಿಂದ ಆತ್ಮವೇ ಮನಸ್ಸು ಎನ್ನುವಂತಹ ವಿಸ್ತೃತಿಯನ್ನು ಕೂಡ ನೀಡಲಾಗುತ್ತೆ ಇಂದ್ರಿಯಾಕರ್ಷಣೆಗಳಿಂದ ಮನಸ್ಸನ್ನು ವಿಮುಖಗೊಳಿಸುತ್ತಾ ಏಕಾಗ್ರತೆಯತ್ತ ಕೇಂದ್ರೀಕರಿಸುವಂತಹ ಪ್ರಕ್ರಿಯೆ ಯೋಗದಲ್ಲಿ ಇದೇ ಸಮತೆಯನ್ನು ಸಾರುವಂತಹ ಪ್ರಕ್ರಿಯೆ ನಮ್ಮ ವಿಪುಲವಾದ ನರ್ತನ ಶಾಸ್ತ್ರದಲ್ಲಿ ಹಾಗಾಗಿ ಯೋಗ ಮತ್ತು ನರ್ತನದ ಸಮನ್ವಯ ಅತ್ಯಂತ ಸುವೆದಿತ

ಎಲ್ಲವನ್ನ ಸಮನಾಗಿ ಸ್ವೀಕರಿಸುವಂತಹ ಸಮಚಿತ್ತವನ್ನ ಸ್ಥಿರತೆಯನ್ನ ಯೋಗ ಹಾಗೂ ನರ್ತನ ಶಾಸ್ತ್ರಗಳು ಬ್ರಹ್ಮಜ್ಞಾನ ರೀತಿಯ ಆತ್ಮಜ್ಞಾನವಾಗಿ ನಮಗೆ ಪರಿಣಾಮಕಾರಿಯಾಗಿ ಬೋಧಿಸುವಂಥದ್ದು ಪರಮಾತ್ಮನ ಆಣತಿಯಂತೆ ಎಲ್ಲ ಜೀವಾತ್ಮಗಳು ನಡೆದುಕೊಳ್ಳುತ್ತವೆ ಬಾಹ್ಯ ಆಮಿಷಗಳಿಗೆ ಒಳಪಟ್ಟಂತಹ ಜೀವಾತ್ಮ ಮಾತ್ರ ಲೌಕಿಕ ಬಂಧನಗಳಿಂದ ಬಾಧಿತನಾಗಬಹುದು ಆದರೆ ಏಕಾಗ್ರ ಚಿತ್ತವನ್ನು ಹೊಂದಿದವನಿಗೆ ಪರಮಾತ್ಮನಾಣತಿಯ ನಡೆ ಮತ್ತು ಅದರಿಂದ ಶಾಶ್ವತವಾದಂತಹ ಪರಮ ಪದ ಸಚ್ಚಿದಾನಂದ ಸುಪ್ರಾಪ್ತವಾಗುತ್ತೆ ಇದೇ ಸಚ್ಚಿದಾನಂದ ಸತ್ ಚಿತ್ ಆನಂದ ಯಾವ ಸಚ್ಚಿದಾನಂದವಿದೆಯೋ ಅದೇ ನರ್ತನದ ಮೂಲವಸ್ತು ಜ್ಞಾನ ವಿಜ್ಞಾನ ತೃಪ್ತಾತ್ಮಕೂಟಸ್ಥೋ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾತ್ಮಕಾಂಚನ ಎಂದಿದ್ದಾನೆ ಪಡೆದುಕೊಂಡಂತಹ ಮತ್ತು ಕಂಡುಕೊಂಡಂತಹ ಜ್ಞಾನದಿಂದ ಜಿತೇಂದ್ರಿಯತ್ವ ಪ್ರಾಪ್ತವಾಗದ ಕಲ್ಲು ಕನಕವು ಎಲ್ಲವೂ ಒಂದೇ ಪರಮಾತ್ಮನ ವಿವಿಧ ಪರಿಮಾಣದ ಪ್ರತಿರೂಪಗಳು ಎನ್ನುವಂತಹ ಆತ್ಮಜ್ಞಾನ ಪ್ರಾಪ್ತವಾಗತ್ತೆ ನರ್ತನ ಕೂಡ ಹಲವು ಹತ್ತು ರೀತಿಯಲ್ಲಿ ತನ್ನ ಏಕಾತ್ಮತೆಯನ್ನು ಸೊಗಸಾಗಿ ಸೊಬಗಾಗಿ ಸೊಗಡಾಗಿ ಹೊರಸೂಸುತ್ತಾ ಇರುತ್ತೆ ಜ್ಞಾನ ಅನ್ನೋದು ದೈಹಿಕ ಸಾಧನೆಯಾದರೆ ಪ್ರಜ್ಞಾನ ಅಥವಾ ವಿಜ್ಞಾನ ಅನ್ನೋದು ಮಾನಸಿಕ ಸಾಧನೆ ಭಾವನೆಗಳ ತುಡಿತದ ಒಂದು ಸೂಕ್ಷ್ಮ ಸಂವೇದನೆ ಆತ್ಮವನ್ನು ಅರ್ಥೈಸಿಕೊಳ್ಳೋದು ಅಷ್ಟೇನು ಸುಲಭದ ಮಾತಲ್ಲ ಆತ್ಮ ಎನ್ನುವಂಥದರ ಪರಿಧಿಗೆ ಬಹುತೇಕ ಅಸ್ತಿತ್ವದಲ್ಲಿರುವಂತಹ ಮತ್ತು ಇರಬಹುದಾದಂತಹ ಎಲ್ಲ ವಿಷಯಗಳು ಇಲ್ಲಿ ಸೇರಿ ಹೋಗುತ್ತವೆ ನರ್ತನಶಾಸ್ತ್ರವೂ ಅಷ್ಟೆ ಎಷ್ಟೊಂದು ವಿಪುಲವಾದ ನರ್ತನಶಾಸ್ತ್ರ ಅನ್ನೋದನ್ನು ಭರತಾಚಾರ್ಯರು ಅತ್ಯಂತ ಚೆನ್ನಾಗಿ ತಮ್ಮ ಕಲೆಗಳ ವಿಶ್ವಕೋಶ ನಾಟ್ಯಶಾಸ್ತ್ರದಲ್ಲಿ ಬಣ್ಣಿಸ್ತಾರೆ ನ ಗಂಧಮಾಲ್ಯೇನ ಗಂಧಮಾಲೇನ ದೇವಾಸ್ತುಷ್ಯಂತ ಪೂಜಿತ ಯಥಾ ನಾಟ್ಯ ಪ್ರಯೋಗಜೈ ತುಷ್ಯಂತ ಸ್ತುತಿಮಂಗಲೈ ಯಾವ ಧೂಪದೀಪ ದೇವತಾರ್ಚನೆಗಳಿಂದ ಸರ್ವತಾ ಸಂಪ್ರೀತಿಯನ್ನು ದೇವತೆಗಳು ಹೊಂದುವುದಿಲ್ಲವೋ ಆ ಸಮಗ್ರ ಸಂಪ್ರೀತಿಯನ್ನು ನಾಟ್ಯ ಎನ್ನುವಂತಹ ಚಾಕ್ಷುಷಯಜ್ಞದ ಸಮರ್ಚನೆಯಿಂದ ಹೊಂದುತ್ತಾರಂತೆ ನ ಶಿಲ್ಪಂ ಶಿಲ್ಪ ಶಾಸ್ತ್ರಂ ನಾಸವ್ಯೋಗೋ ಶಾಸ್ತ್ರ ನಾಸ್ಯೋಗೋ ನ ಸಾಕಲ ಜ್ಞಾನಂ ನ ಬ್ರಹ್ಮ ನಾಟ್ಯೇಸ್ಮಿನ್ ಎನ್ನ ದೃಶ್ಯತೆ ನಾಟ್ಯದಲ್ಲಿ ಕಾಣದೇ ಇದ್ದುದು ಅದು ಶಿಲ್ಪವಲ್ಲ ಜ್ಞಾನವಲ್ಲ ಯೋಗವಲ್ಲ ಕರ್ಮವಲ್ಲ ಅರ್ಥಾತ್ ಇವೆಲ್ಲದರ ಸಾರ ಸರ್ವಸ್ವ ನರ್ತನದಲ್ಲೇ ಅಡಗಿದೆ ಅನ್ನುವಂತಹ ಮಾತನ್ನ ಭರತಾಚಾರ್ಯರು ಹೇಳ್ತಾರೆ ಆತ್ಮವೂ ಹೀಗೆ ಅಲ್ಲವೇ ಸರ್ವವನ್ನು ತನ್ನ ರತ್ನಗರ್ಭದಲ್ಲಿ ಅಡಗಿಸಿಕೊಂಡಿದೆ ಅಲ್ಲಿಗೆ ನರ್ತನ ನಿಜವಾಗಿ ಆತ್ಮದ ಸ್ಫುರಣವೇ ಸರಿ ಇನ್ನು ನಮ್ಮ ಉಪನಿಷತ್ತುಗಳ ಮಹಾಕಾವ್ಯಗಳು ಮಹಾವಾಕ್ಯಗಳನ್ನು ಗಮನಿಸಿದರೆ ಅದ್ವೈತ ಸಿದ್ಧಾಂತ ರೀತಿಯ ಪ್ರತಿಪಾದಿತವಾದಂತಹ ಮಹಾವಾಕ್ಯಗಳು ಪ್ರಮುಖವಾಗಿ ನಾಲ್ಕು ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ತತ್ವಮಸಿ ಹಾಗೂ ಅಹಂ ಬ್ರಹ್ಮಾಸ್ಮಿ ಈ ಎಲ್ಲ ವಾಕ್ಯಗಳಲ್ಲೂ ಪ್ರಜ್ಞಾನವೇ ಆದಂತಹ ಬ್ರಹ್ಮಜ್ಞಾನವನ್ನ ಅದನ್ನು ಪಡೆಯುವುದಕ್ಕಾಗಿ ಬ್ರಹ್ಮಜ್ಞಾನಕ್ಕಾಗಿ ಎಳೆಸುವಂತಹ ಜ್ಞಾನ ಮಾರ್ಗವಾಗಿ ವಿವಿಧ ಮಾರ್ಗಗಳನ್ನು ಹೇಳಲಾಗಿದೆ ಆ ಎಲ್ಲ ಮಾರ್ಗಗಳ ಒಂದು ಸಂಕರವಾಗಿ ನರ್ತನ ಶಾಸ್ತ್ರವನ್ನು ಸೌಂದರ್ಯ ಮೀಮಾಂಸಕರು ನೋಡೋದು ಅತ್ಯಂತ ಶ್ಲಾಘನೀಯವಾದಂತಹ ಒಂದು ವಿಚಾರಧಾರೆ ಅಕ್ಷಪಾದ ಗೌತಮರು ಪ್ರತಿಪಾದಿಸುವಂತಹ ನ್ಯಾಯಸೂತ್ರಗಳಲ್ಲಿ ಆತ್ಮ ಎನ್ನುವಂಥದ್ದು ಮಾನವ ಮನಸ್ಸಿನ ಪ್ರಜ್ಞಾವಸ್ಥೆಯ ಪರಾಕಾಷ್ಠೆ ಅನ್ನುವಂತಹ ವಿಚಾರವನ್ನ ಪ್ರಥಮಾಧ್ಯಾಯದಲ್ಲೇ ನಾವು ತಿಳಿದುಕೊಳ್ತೇವೆ ಭಾವನೆಗಳು ಕಾಮನೆಗಳು ಅರಿವು ದೋಷಗಳು ಆರ್ತತೆ ಇವೆಲ್ಲವುಗಳ ಒಂದು ಸುರುಳಿ ಇವೆಲ್ಲವೂ ಸುತ್ತಿಕೊಂಡಂತಹ ಅಹಂಕಾರದ ವಿಶ್ವವಿಲೀನತ್ವವನ್ನು ಈ ಒಂದು ನ್ಯಾಯಸೂತ್ರಗಳಲ್ಲಿ ಸುಮಿತಿ ಮಾಡಿದ್ದಾರೆ ನ್ಯಾಯಸೂತ್ರಗಳು ಮಾನವ ಜ್ಞಾನದ ತಳಹದಿಯೇ ಆತ್ಮ ಎನ್ನುವುದನ್ನು ಮತ್ತೆ ಮತ್ತೆ ಸಾರುತ್ತವೆ ಬುದ್ಧಿ ಮನಸ್ಸು ಆತ್ಮ ಶರೀರ ಇಂದ್ರಿಯತ್ವ ಇಂದ್ರಿಯಾರ್ಥ ಫಲಾಫಲಗಳು ಮೋಕ್ಷ ಎಲ್ಲವೂ ಜ್ಞಾನದಿಂದ ಸಾಧ್ಯ ಅನ್ನೋದನ್ನ ಈ ಸೂತ್ರಗಳು ಹೇಳೋದಾದ್ರೆ ಆ ಜ್ಞಾನವೇ ನಾಟ್ಯ ಅಥವಾ ನರ್ತನ ಅನ್ನೋದನ್ನ ಅಲಂಕಾರ ಶಾಸ್ತ್ರ ವರ್ಣಿಸುತ್ತೆ ಋಗ್ವೇದದಲ್ಲಿ ಆತ್ಮದ ಉಲ್ಲೇಖ ಅತ್ಯಂತ ಸೊಗಸು ಯಾಸ್ಕಾಚಾರ್ಯರು ಅನ್ನತಕ್ಕಂತಹ ಪ್ರಾಚೀನ ವೈಯಾಕರಣಿಗಳು ಸರ್ವಭೂತಾತ್ಮಕವಾದದ್ದು ಆತ್ಮ ಪಂಚಭೂತಗಳ ಸಂಗಮವನ್ನು ಒಳಗೊಂಡಂತಹ ಒಂದು ಯಾವ ವಿಚಾರವಿದೆಯೋ ಅದುವೇ ಶರೀರದ ಕೇಂದ್ರೀಕೃತವಾದ ಪರಮಾರ್ಥ ತತ್ವವೇ ಆತ್ಮ ಎನ್ನುವುದಾಗಿ ಹೇಳ್ತಾರೆ ಇನ್ನು ಉಪನಿಷತ್ ಭಾವಧಾರೆಯನ್ನು ನೋಡಿದರೆ ಸ್ವಾತ್ಮಜ್ಞಾನ ಪ್ರಧಾನವಾದದ್ದು ಆತ್ಮ ಎಂತ ಹೇಳ್ತಾರೆ ಎಲ್ಲರ ಮೂಲ ಅಸ್ತಿತ್ವ ಶರೀರ ಬುದ್ಧಿ ಮನಸ್ಸುಗಳು ಅಷ್ಟೇ ಅಲ್ಲ ಆತ್ಮ ಅನ್ನುವಂತಹ ವಿಚಾರವನ್ನು ಉಪನಿಷತ್ತುಗಳು ತಿಳಿಸುತ್ತವೆ ಜೀವಿಗಳ ಆಧ್ಯಾತ್ಮ ಸಾರವೇ ಆತ್ಮ ಅದು ಸರ್ವಾತೀತವಾಗಿದೆ ಎನ್ನುವಂತಹ ಅತ್ಯಂತ ಕ್ಲಿಷ್ಟಕರವಾದ ಸುಗಹನವಾದ ವಿಚಾರಗಳನ್ನು ನಾವು ತಿಳಿದುಕೊಳ್ತೇವೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸರ್ವಾಂತರ್ಯದಲ್ಲಿ ಇರುವಂಥದನ್ನೇ ಆತ್ಮ ಎನ್ನುವುದಾಗಿ ಕರೆಯಲಾಗಿದೆ ಇಲ್ಲಿಯೂ ಕೂಡ ಆತ್ಮವನ್ನು ಬ್ರಹ್ಮತ್ವಕ್ಕೆ ಹೋಲಿಸಲಾಗಿದೆ ಅತ್ಯಂತ ಪ್ರಮುಖವಾಗಿ ಹೇಳೋದಾದರೆ ಬೃಹದಾರಣ್ಯಕದಲ್ಲಿ ಆತ್ಮವನ್ನು ಕರ್ಮ ಸಿದ್ಧಾಂತಕ್ಕೆ ಸಮೀಕರಿಸಲಾಗಿದೆ ಕರ್ಮ ಸಿದ್ಧಾಂತವನ್ನು ನರ್ತನ ಅಡಿಗಡಿಗೆ ಸಾರುತ್ತಾ ಸಾಗುತ್ತದೆ ವ್ಯಾಸರ ಮಾತಿನಂತೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಸದಾ ಜ್ಞಾನತೋವಾ ಅಜ್ಞಾನತೋವಾ ಭಗವದ್ಭಕ್ತಿಯಲ್ಲಿ ಭಗವತ್ ಪ್ರೇರಣೆಯಲ್ಲಿ ಮುಳುಗಿರುವಂತಹ ನರ್ತನ ಸದಾ ನಮ್ಮನ್ನು ಸದುದ್ದೇಶದೆಡೆಗೆ ಒರೆ ಹಚ್ಚುತ್ತಾ ಇರೋದರಿಂದ ನಾವು ಮಾಡಿದ ಒಳಿತು ಕೆಡಕುಗಳು ನಮ್ಮತನದ ಪ್ರತಿಫಲನ ಎನ್ನುವಂತಹ ವಿಚಾರವನ್ನು ಕರ್ಮತ್ವದ ಕರ್ಮ ಸಿದ್ಧಾಂತದ ಪ್ರತಿಪಾದನೆಯನ್ನು ಇಲ್ಲಿ ಮಾಡುತ್ತಿದೆ ಆತ್ಮಕ್ಕೂ ಇಂದ್ರಿಯಗಳಿಗೂ ಇರುವಂತಹ ವಿಶೇಷ ಸಂಬಂಧವನ್ನು ಇಂದ್ರಿಯಾತೀತವಾಗಿರುವಂತಹ ಬ್ರಹ್ಮಾನಂದವನ್ನು ಪಡೆಯಬೇಕಾದರೆ ಈ ಇಂದ್ರಿಯ ಮುಖೇನ ಅನ್ನುವಂತಹ ವಿಚಾರಗಳನ್ನು ನಾವು ತಿಳಿತೇವೆ ನಚಿಕೇತನಿಗೆ ಆತ್ಮವಿದ್ಯೆಯನ್ನು ಬ್ರಹ್ಮವಿದ್ಯೆಯನ್ನು ಪ್ರದಾನ ಮಾಡಿದಂತಹ ಯಮ ಹೇಳುವಂತಹ ಅನೇಕ ವಿಚಾರಗಳನ್ನು ನಾವು ಕಠೋಪನಿಷತ್ತಿನಲ್ಲಿ ಕಾಣುತ್ತೇವೆ ಜೀವಿಗಳ ಅಂತಸತ್ವ ಆತ್ಮ ಅನ್ನೋದನ್ನು ಕಠೋಪನಿಷತ್ ನಮಗಾಗಿ ಇಲ್ಲಿ ಬೋಧನೆಯನ್ನು ಮಾಡ್ತಾ ಇದೆ ಒಂದೇ ವಸ್ತುವಿನ ಭಿನ್ನ ರೂಪಾಂತರಗಳು ಈ ಆತ್ಮದ ವಸ್ತು ಎನ್ನುವುದಾಗಿ ಇಲ್ಲಿ ಹೇಳಲಾಗಿದೆ ಉದಾಹರಣೆಯಾಗಿ ಇಲ್ಲಿ ವಿವರಿಸೋದಾದರೆ ಅಗ್ನಿ ತಾನು ದಹಿಸುವಂತಹ ವಸ್ತುಗಳಲ್ಲಿ ವಿವಿಧವಾಗಿ ಕಂಡುಬಂದರೂ ಕೂಡ ಅಗ್ನಿಯ ತತ್ವ ಅಥವಾ ಅಗ್ನಿಯ ಅಸ್ತಿತ್ವ ಒಂದೇ ಅನ್ನೋದನ್ನು ಒಂದೇ ಜ್ಞಾನ ಅನ್ನೋದನ್ನು ಕಠೋಪನಿಷತ್ ಇಲ್ಲಿ ನಮಗಾಗಿ ತಿಳಿಸುತ್ತೆ ಆತ್ಮಾನಂ ರಥಿನಂ ವಿದ್ಧಿ ಎನ್ನುವಂತಹ ಶ್ಲೋಕ ಇತ್ಯಾದಿಗಳಲ್ಲಿ ನಾವು ನೋಡ್ತೇವೆ ಶರೀರವೇ ರಥವಾಗಿ ಬುದ್ಧಿ ಸಾರಥಿಯಾಗಿ ಮನಸ್ಸು ಅದರ ಲಗಾಮು ಆಗಿ ಇಂದ್ರಿಯಗಳೇ ಕುದುರೆಗಳಾಗಿ ಇಂದ್ರಿಯಾರ್ಥಗಳು ರಥಪಥಗಳಾಗಿ ಈ ವಿಚಾರವನ್ನು ಅರಿತಂತಹ ಅಹಂಕಾರ ಶರೀರ ಇಂದ್ರಿಯಾರ್ಥ ಮನಸ್ಸು ತತ್ವಗಳೊಡನೆ ಸತ್ವಗಳೊಡನೆ ವಿಲೀನವಾದಾಗ ಪರಮಾರ್ಥ ತತ್ವದ ಪ್ರತಿಫಲನ ಎನ್ನುವಂತಹ ವಿಚಾರವನ್ನು ಕಠೋಪನಿಷತ್ ಹೇಳುತ್ತೆ ವರಕವಿ ಕಾಳಿದಾಸ ಕೂಡ ಬಣ್ಣಿಸಿದ್ದಾನೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎನ್ನುವುದಾಗಿ ಧರ್ಮ ಸಾಧನೆಗಾಗಿ ಶರೀರ ವಾಹಕವಾಗುತ್ತೆ ಅನ್ನೋದು ಈ ಶರೀರವನ್ನೇ ವಾಹಕವಾಗಿಸಿ ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕಗಳೆಂಬ ಚತುರ್ವಿಧ ಅಭಿನಯಗಳನ್ನು ಸಮೀಕರಿಸಿ ಕ್ರೋಢೀಕರಿಸಿ ಬಾಹ್ಯ ನೋಟಕ್ಕೆ ಆಂಗಿಕವಾಗಿಸಿ ಆಂತರಿಕ ನೋಟದಲ್ಲಿ ಸಾತ್ವಿಕವಾಗಿಸುವಂತಹ ಒಂದು ಪ್ರಕ್ರಿಯೆ ಪ್ರತಿಕ್ರಿಯೆ ನರ್ತನದ ಶಾಸ್ತ್ರದಲ್ಲಿ ಇನ್ನು ಛಾಂದೋಗ್ಯೋಪನಿಷತ್ ನೋಡೋದಾದರೆ ಆತ್ಮನ್ ಹೊರನೋಟಕ್ಕೆ ಬೇರೆ ಬೇರೆಯಾಗಿ ತೋರಿದರೂ ಕೂಡ ಆಂತರ್ಯ ಭಾವದಲ್ಲಿ ಒಂದೇ ಎನ್ನುವುದನ್ನು ಛಾಂದೋಗ್ಯ ಬಣ್ಣಿಸುತ್ತೆ ಸೋದಾಹರಣವಾದಂತಹ ಒಂದು ಉಲ್ಲೇಖವನ್ನು ಹೇಳೋದಾದರೆ ಪೂರ್ವದಲ್ಲಿ ಹುಟ್ಟುವಂತಹ ನದಿಯು ಅಲ್ಲಿ ಹರಿದರೂ ಪಶ್ಚಿಮದಲ್ಲಿ ಹುಟ್ಟುವಂತಹ ನದಿ ಅಲ್ಲಿ ಹರಿದರೂ ಪರಮ ಸಂಗತವಾಗಿ ಪರಮವಾಗಿ ಅವು ಸೇರುವಂತಹ ಸ್ಥಾನ ಸಾಗರವೇ ಆಗಿರುತ್ತೆ ಆಕಾಶಾತ್ ತೋಯಂ ತೋಯಂ ಯಥಗತಿ ಸಾಗರಂ ಎನ್ನುವಂತೆ ಯಾವ ಯಾವುದೋ ಭಾಗಗಳಲ್ಲಿ ಧರೆಗಿಳಿದಂತಹ ವರ್ಷಧಾರೆ ಕೊನೆಗೆ ಸಾಗರದಲ್ಲಿ ಪರ್ಯವಸಾನವಾಗುವಂತೆ ಶರೀರದ ಮತ್ ಹಲವು ವಿಚಾರಧಾರೆಗಳು ಹಲವು ಕಡೆಗಳಲ್ಲಿ ಪ್ರತ್ಯೇಕಾತ್ಮಗಳಾಗಿ ಕಂಡುಬಂದರೂ ಕೂಡ ಶುದ್ಧವಾಗಿ ಪ್ರತ್ಯೇಕ ಅಂತ ಅನಿಸಿದರೂ ಕೂಡ ಪರಮಾತ್ಮನಲ್ಲಿ ವಿಲೀನವಾಗೋದೇ ಇಲ್ಲಿಯ ಸಾರ ಪರಮಾತ್ಮ ವಿಶ್ವಾತ್ಮನಾಗಿ ಪ್ರತ್ಯೇಕ ಜೀವಿ ಪೃಥಗಾತ್ಮನಾಗಿ ಸಾರಿದರೆ ಅದನ್ನು ಛಾಂದೋಗ್ಯ ಅಂತ ಹೇಳಿದ್ದೇವೆ ಬಾದರಾಯಣರ ಬ್ರಹ್ಮಸೂತ್ರದಲ್ಲೂ ಕೂಡ ವಿಶೇಷವಾದ ಹಲವು ಉಲ್ಲೇಖಗಳನ್ನು ನಾವು ನೋಡ್ತೇವೆ ಹೀಗೆ ಹೇಳ್ತಾ ಸಾಗಿದರೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸಾ ವೇದಾಂತಗಳೆನ್ನುವಂತಹ ಸನಾತನ ಧರ್ಮದ ಆರು ಪ್ರಮುಖ ಜ್ಞಾನ ಮಾರ್ಗಗಳಲ್ಲಿ ಆತ್ಮಜ್ಞಾನವನ್ನು ವಿಶೇಷವಾಗಿ ಬೋಧನೆ ಮಾಡಿವೆ ಎಲ್ಲವುಗಳ ಸಾರ ಅಸ್ತಿತ್ವವೇ ಆತ್ಮ ನಾಟ್ಯದ ಸಾರವೂ ಇದೆ ಭಾವಗಳ ಒಂದು ಭಾವಪೂರಣ ಭಾವ ಸಂಗಮ ಭಾವ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇರುವಂಥದ್ದು ಭೂಸಪ್ತಾಯಾಮ್ ವಾಚಿ ಇತ್ಯಾದಿಯಾಗಿ ಹೇಳಿಕೊಂಡು ಅಸ್ತಿತ್ವದಲ್ಲಿ ಇರುವಿಕೆಯನ್ನು ಕಾಣಸಿಗುತ್ತಾ ಆ ಭಾವಕೋಶವನ್ನೇ ನರ್ತನ ಎನ್ನುವಂತಹ ವಿಪುಲವಾದ ಅರ್ಥದಲ್ಲಿ ನಾವೆಲ್ಲ ಗ್ರಹಿಸಬಹುದಾಗ ಹಾಗಾಗಿ ಆತ್ಮ ಮತ್ತು ನರ್ತನಗಳ ಸ್ಫುರಣ ಏಕೀಕೃತವಾದ ಲಕ್ಷ್ಯದೆಡೆಗೆ ಅನ್ನುವಂಥದ್ದು ಅತ್ಯಂತ ಸುವಿಧಿತವಾಗುತ್ತೆ ಇಷ್ಟೆಲ್ಲ ವಿಶ್ಲೇಷಣೆಯನ್ನ ಆತ್ಮದ ವಿಷಯವಾಗಿ ಪ್ರತಿಪಾದಿಸಿದರೆ ಇನ್ನು ಕಾರ್ಯಕ್ರಮದ ಸಾರಪೂರಣವಾದಂತಹ ನರ್ತನದ ಬಗ್ಗೆ ಮಾತನಾಡೋದಾದರೆ ತ್ರಿಗುಣಗಳು ಅನ್ನೋದು ಸತ್ವ ರಜಸ್ ಮತ್ತು ತಮಸ್ ಎನ್ನುವಂತಹ ಮೂರು ಗುಣಗಳು ಇವುಗಳಲ್ಲಿ ಅತ್ಯಂತ ಪರಮೋಚ್ಛವಾದ ಸತ್ವಗುಣದ ನಿಜ ರೂಪನಾಗಿರುವಂತಹ ಮಂಗಳಮಯವಾದಂತಹ ಶಿವ ನಾಟ್ಯಾಧಿದೇವತೆ ನಟರಾಜನಾಗಿ ಕಂಗೊಳಿಸ್ತಾನೆ ಇವನೇ ರಜೋ ಮತ್ತು ತಮೋ ಗುಣಗಳನ್ನು ಬಿಂಬಿಸುವಂತಹ ದುಷ್ಟ ಶಕ್ತಿಗಳನ್ನು ತನ್ನ ಕಾಲ ಕೆಳಗೆ ಹೊಸಕಿ ಹಾಕಿ ಸಂಹಾರ ಮಾಡಿ ಹೊಸ ಸೃಷ್ಟಿಗೆ ಕಾರಣೀಭೂತನಾಗುತ್ತಾನೆ ಶಿವನಿಗೆ ಮೂಲಭೂತವಾಗಿ ಸ್ಥಿತಿ ಮತ್ತು ನರ್ತನ ಸ್ಥಿತಿ ಎನ್ನುವಂತಹ ಎರಡು ಸ್ಥಿತಿಗಳನ್ನು ಶೈವಾಗಮ ಬೋಧಿಸುತ್ತೆ ವಿಶಾಲಾರ್ಥದಲ್ಲಿ ಸ್ವೀಕರಿಸಿದರೆ ಆ ಸಮಾಧಿ ಸ್ಥಿತಿಯನ್ನು ನಾವು ಅತ್ಯಂತ ಒಳ ಮನಸ್ಸಿನಲ್ಲಿ ಸುಪ್ತವಾಗಿರುವಂತಹ ಆತ್ಮ ಎನ್ನುವುದಾಗಿಯೂ ನರ್ತನ ಸ್ಥಿತಿ ಅಥವಾ ಸಗುಣ ಸ್ಥಿತಿಯಲ್ಲಿ ನರ್ತನದ ವಿಶೇಷ ಅವತರಣಿಕೆಗಳನ್ನು ಗಮನಿಸಬಹುದಾಗಿದೆ ನರ್ತನದ ವಿಪುಲತೆ ಎಷ್ಟಿದೆ ಅನ್ನೋದನ್ನು ಭರತರ ಮಾತಿನಲ್ಲೇ ಹೇಳೋದಾದರೆ ಪಾಠ್ಯಂ ನಾಟ್ಯಂ ತಥಾ ಗಾನಂ ಚಿತ್ರಂ ವಾದಿತ್ಯಮೇವ ಚ ವಾದಿತ್ವಮೇವ ಚ ವೇದಂ ಮಂತ್ರಾರ್ಥ ವಾಚನೆ ಸಮಮೇತದ್ ಭವಿಷ್ಯತಿ ಎಂದಿದ್ದಾರೆ ಅರ್ಥಾತ್ ಪಠಣ ಮಾಡೋದು ನರ್ತನ ಮಾಡೋದು ಗಾಯನ ಮಾಡೋದು ಚಿತ್ರ ಬಿಡಿಸೋದು ವಾದ್ಯಗಳನ್ನು ನುಡಿಸೋದು ಮಂತ್ರೋಚ್ಚಾರ ಮಾಡೋದು ಇವೆಲ್ಲವೂ ವೇದ ಅರ್ಚನೆಗೆ ಸಮವಾದದ್ದು ಎನ್ನುವುದನ್ನು ಭರತಾಚಾರ್ಯರು ಬೃಹತ್ ಗ್ರಂಥವಾದಂತಹ ನಾಟ್ಯಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಈ ಎಲ್ಲ ಬಗೆಯ ಕಲಿಕೆಯ ಅನಂತತೆಗಳನ್ನು ಸಹಜವಾಗಿ ಮೈಗೂಡಿಸಿಕೊಂಡಿರುವಂಥದ್ದು ನಮ್ಮ ನರ್ತನಶಾಸ್ತ್ರ ಇದರ ವಿಷಯ ಬಾಹುಲ್ಯ ಅಪರಿಮಿತ ಅನಂತ ಎನ್ನುವುದನ್ನು ತಿಳಿದಿದ್ದರೂ ಕೂಡ ಈ ಅಪಾರ ಜ್ಞಾನ ಸಾಗರ ಗಾಮಿನಿಯಲ್ಲಿ ಕೆಲವು ರಸಬಿಂದುಗಳನ್ನಷ್ಟೇ ನಮ್ಮಲ್ಲಿನ ಜೀವಂತಿಕೆಯನ್ನು ಮತ್ತಷ್ಟು ಪುಷ್ಟಿಗೊಳಿಸಲಿ ಎನ್ನುವಂತಹ ಮಹದಾಶೆಯಿಂದ ಯಥಾಶಕ್ತಿಯಾದ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಅಡಿಯಿಟ್ಟಿದ್ದೇವೆ ಸೌಂದರ್ಯ ಗತಿ ಅರ್ಥ ಜ್ಞಾನ ಮುಂತಾದ ಹಲವು ಅರ್ಥಗಳಲ್ಲಿ ಬಳಸಲ್ಪಡುವಂತಹ ಕಲೆ ಸತ್ಯಂ ಶಿವಂ ಸುಂದರಂ ಎನ್ನುವಂತಹ ಭಾರತೀಯತೆಯ ತ್ರಿತ್ವಗಳ ಪ್ರತೀಕ ಆತ್ಮವಿಕಾಸ ಆತ್ಮವಿಸ್ತರಣ ಆತ್ಮ ಪರಿಷ್ಕರಣ ಆತ್ಮೋದ್ಧಾರ ಕಲೆಯ ಪ್ರಮುಖ ಉದ್ದೇಶಗಳು ಅನ್ನೋದನ್ನು ನಮ್ಮಲ್ಲಿನ ಅರವತ್ನಾಲ್ಕು ಶಾಸ್ತ್ರಗಳು ಅತ್ಯಂತ ಚೆನ್ನಾಗಿ ಬೋಧಿಸುತ್ತವೆ ಆತ್ಮದಿಂದ ಶ್ರದ್ಧೆ ಆಕಾಶ ವಾಯು ಜ್ಯೋತಿ ನೀರು ಪೃಥ್ವಿ ಇಂದ್ರಿಯ ಮನಸ್ಸು ಮತ್ತು ಅನ್ನ ಜನ್ಯವಾಗುತ್ತೆ ಅನ್ನದಿಂದ ವೀರತೆ ತಪಸ್ಸು ಮಂತ್ರ ಕರ್ಮ ಲೋಕ ನಾಮ ಈ ಎಲ್ಲ ಕಲೆಗಳು ನಿಷ್ಪನ್ನವಾಗುತ್ತೆ ಅನ್ನೋದನ್ನ ಪ್ರಶ್ನೋಪನಿಷತ್ ನಮಗಾಗಿ ಹೇಳುತ್ತೆ ಸೌಂದರ್ಯ ಸೃಷ್ಟಿ ಸೌಂದರ್ಯೋಪಾಸನೆ ಸೌಂದರ್ಯ ಮೂಲ ಸೌಂದರ್ಯ ಗ್ರಹಣ ಸಾಧನ ಸೌಂದರ್ಯ ಸಾಕ್ಷಾತ್ಕಾರ ಸೌಂದರ್ಯದ ಅಭಿವ್ಯಕ್ತಿ ಹೀಗೆ ಸೌಂದರ್ಯ ಲಕ್ಷ್ಮಿಯ ವಿವಿಧ ಬಗೆಯ ಆರಾಧನೆಯ ಮೂಲ ತತ್ವವೇ ಕಲೆ ಅದರ ಒಂದು ಅಂತರ್ದರ್ಶನವೇ ಆತ್ಮದ ಸ್ಫುರಣ ಅನ್ನೋದನ್ನು ಪಂಡಿತರು ಬಣ್ಣಿಸಿದ್ದಾರೆ ಮಾನವ ಕಲ್ಯಾಣಕ್ಕೆ ಕಾರಣವಾದಂತಹ ಮಾನವ ಚಿತ್ತದ ಅಂತರಂಗ ದರ್ಶನವಾದಂತಹ ನಿಸರ್ಗದ ರಸ ಜೀವನ ದರ್ಶನ ಸಾಧನ ನಾಡಿನ ಸಂಸ್ಕೃತಿ ದರ್ಪಣ ಆತ್ಮದರ್ಶನ ಸಾಧನ ಕಲೆ ಅನ್ನೋದನ್ನು ಪಾಶ್ಚಾತ್ಯ ಮತ್ತು ಪೌರಸ್ತ್ಯ ಪ್ರಾಜ್ಞರು ಅಭಿಪ್ರಾಯಿಸಿದ್ದಾರೆ ಕಲೆ ಎನ್ನುವಂತಹ ಸಂಸ್ಕೃತ ಧಾತುವಿನಿಂದ ನಿಷ್ಪನ್ನವಾಗುವಂತಹ ಕಲೆ ಅನ್ನುವಂತಹ ಪದ ಲೆಕ್ಕಿಸು ಗಣಿ ಗಣಿಕೆ ಮಾಡು ಗಣನೆಯನ್ನು ಮಾಡು ಎನ್ನುವಂತಹ ಅರ್ಥವನ್ನು ನೀಡುತ್ತೆ ಋಗ್ವೇದದಲ್ಲಿ ಹೃದಯದ ಅವಯವಗಳಂತ ಶೈವ ದರ್ಶನದಲ್ಲಿ ವಿಭಾಗಗಳು ಅನ್ನುವುದಾಗಿ ಛಾಂದೋಗ್ಯದಲ್ಲಿ ಭಾಗ ಎನ್ನುವುದಾಗಿ ವಾತ್ಸಯ್ಯನನ ಕಾಮಶಾಸ್ತ್ರದಲ್ಲಿ ವಿದ್ಯೆ ಅನ್ನುವುದಾಗಿಯೂ ಕೂಡ ಅರ್ಥೈಸಲಾಗಿರುವಂತಹ ಕಲೆ ಎನ್ನುವಂತಹ ಪದದ ನಿರುಕ್ತವನ್ನು ನೋಡಬೇಕಾದರೆ ಕಕಾರವು ಪರಬ್ರಹ್ಮ ವಾಚಕವಾಗಿ ಲಕಾರವು ಲಯಸೂಚಕ ಎನ್ನುವುದು ತಿಳಿದು ಬರುತ್ತೆ ವ್ಯಂಜನಮಾಲೆಯಲ್ಲಿ ಪ್ರಥಮ ಅಕ್ಷರ ಕ ಮತ್ತು ಕೊನೆಯ ವರ್ಣವಾದ ಲ ಇವುಗಳ ಸಂಗಮವಾದಂತಹ ಕಲೆ ಭಾವ ಜಗತ್ತಿನ ಆದಿಮಧ್ಯಂತ ತತ್ವ ಎನ್ನುವುದನ್ನು ಸಾರಲಾಗುತ್ತೆ ವಿದ್ಯೆಯ ಮಾರ್ಗದಲ್ಲಿ ಪ್ರತಿಭಾ ಪ್ರಕಾಶದಲ್ಲಿ ಕಲ ಕಲೆಯ ಉಪಾಸನೆ ಸಾಧ್ಯ ಎನ್ನುವಂತಹ ತತ್ವವನ್ನು ಚೆನ್ನಾಗಿ ಅರಿತ ಪರಿಪಕ್ವನಾದಂತಹ ಕಲಾವಿದ ಆತ್ಮಸಂತೃಪ್ತಿಯಿಂದ ಸಮರ್ಪಣಾಭಾವದಿಂದ ಸಹೃದಯರಿಗೆ ಉಣಬಡಿಸುವಂತಹ ಭಾವರಸ ವ್ಯಂಜನ ಮಾರ್ಗವೇ ಕಲೆ ಅನ್ನೋದನ್ನು ನಮ್ಮ ಅಲಂಕಾರ ಶಾಸ್ತ್ರಜ್ಞರು ಬಣ್ಣಿಸಿದ್ದಾರೆ ಸಂಸ್ಕೃತಿಯನ್ನು ಅರಿಯಬೇಕಾದರೆ ಸಂಸ್ಕಾರವನ್ನು ತಿಳಿದಿರಬೇಕಂತೆ ಸಂಸ್ಕೃತಿಯನ್ನು ದಯಪಾಲಿಸೋದು ಸಂಸ್ಕಾರವೆನ್ನುವಂತಹ ಆತ್ಮಶಿಕ್ಷಣ ತನ್ಮುಖೇನ ಆತ್ಮೋನ್ನತಿಯ ಮಾರ್ಗ ಸರ್ವಶಾಸ್ತ್ರಾಣಿ ಶಿಲ್ಪಾನಿ ಕರ್ಮಾನಿ ವಿವಿಧಾನಿ ಚ ಅಸ್ವಿನ್ ನಾಟ್ಯೇ ಸಮೇತಾನಿ ತಸ್ಮದೇತನ್ಮಯಾಕೃತ ಎಂದಿದ್ದಾರೆ ಭರತರು ಎಲ್ಲ ಶಾಸ್ತ್ರಗಳ ಶಿಲ್ಪಗಳ ವಿವಿಧ ಕರ್ಮಗಳ ಸಾರಾಂಶ ಈ ನರ್ತನ ಕಲೆಯಲ್ಲಿ ಅಡಗಿರೋದರಿಂದ ನಾನು ಸಮಗ್ರ ಕಲೆಯಾದ ಕಲೆಯನ್ನ ಕುರಿತು ಹೇಳುತ್ತೇನೆ ಎನ್ನುವಂತಾಗಿ ಸರ್ವಶಾಸ್ತ್ರಾರ್ಥ ಸಂಪನ್ನಂ ಸರ್ವಶಿಲ್ಪ ಪ್ರವರ್ತಕಂ ನಾಟ್ಯವೇದಂ ತತಶ್ಚಕ್ರೆ ಚತುರ್ವೇದಾಂಗ ಸಂಭವಂ ನಾಟ್ಯವೇದವನ್ನು ಚತುರ್ವೇದಗಳ ಉತ್ತಮ ಅಂಶದಿಂದ ಆಯ್ದು ನಾನು ಪಂಚಮ ವೇದವಾಗಿ ಸೃಜಿಸಿದ್ದೇನೆ ಎನ್ನುವಂತಹ ವಿಚಾರವನ್ನು ಬ್ರಹ್ಮ ಹೇಳ್ತಾನೆ ಅನ್ನುವಂತಹ ವಿಚಾರವನ್ನು ನಾಟ್ಯಶಾಸ್ತ್ರದಲ್ಲಿ ತಿಳಿದಿದ್ದೇವೆ ಶೈವಾಗಮ ಹೇಳುತ್ತೆ ನೃತ್ತಾವಸಾನೇ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ ತನ್ನ ನರ್ತನದ ಪರ್ಯವಸಾನ ಕಾಲದಲ್ಲಿ ಧಮರು ನಿನಾದವನ್ನು ಮಾಡಿಕೊಂಡು ಮಹೇಶ್ವರ ನರ್ತಿಸಿದ ಅದಾಗ್ಯೇ ಹೊರಹೊಮ್ಮಿದಂತಹ ಹದಿನಾಲ್ಕು ಮಹೇಶ್ವರ ಸೂತ್ರಗಳಿಂದ ಸಮಗ್ರ ಸೃಷ್ಟಿ ಮಹಾವಿಸ್ಫೋಟ ಮಹಾಪ್ರಲಯ ಅಲ್ಲಿ ಆಗಿ ಆ ವಿಸ್ಫೋಟದಿಂದ ಸಮಗ್ರ ಸೃಷ್ಟಿಯಾಯಿತು ಅನ್ನುವುದಾಗಿ ತದರ್ಥವಾಗಿ ಸೃಷ್ಟಿಗೆ ಮೂಲ ಶಿವ ಅನ್ನೋದನ್ನು ಶೈವಾಗಮ ಬಣ್ಣಿಸುತ್ತೆ ಇನ್ನು ವಿಷ್ಣು ಧರ್ಮೋತ್ತರ ಪುರಾಣವನ್ನು ನೋಡೋದಾದರೆ ವಿಷ್ಣು ಪ್ರಲಯದ ಜಲಸಾಗರದಲ್ಲಿ ಮಲಗಿದ್ದವನಾಗಿ ತನ್ನ ವಿಶೇಷವಾದ ಲಲಿತ ಅಂಗಹಾರ ಕರಣಾದಿಗಳಿಂದ ಸಮಗ್ರವಾದ ಸೃಷ್ಟಿಯನ್ನು ಮಾಡಿದ ಎನ್ನುವಂತಹ ವಿಚಾರವನ್ನು ನಾವು ತಿಳಿದುಕೊಳ್ತೇವೆ ಅಲ್ಲಿಗೆ ಸೃಷ್ಟಿ ಸ್ಥಿತಿ ಲಯಕರ್ತರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ನರ್ತನದ ಒಂದು ಪ್ರಾರಂಭಕ್ಕೆ ಕಾರಣರು ಎನ್ನುವಂತಹ ವಿಚಾರಗಳನ್ನು ತದ್ವತ್ ಗ್ರಂಥಗಳಲ್ಲಿ ನಾವು ನೋಡ್ತೇವೆ ಈ ತ್ರಿತ್ವ ಅಥವಾ ತ್ರಿಮೂರ್ತಿಗಳ ಸಾರವೇನಿದೆ ಅದೇ ಪ್ರಜ್ಞಾನದ ಒಂದು ಮೂಲ ಕೂಡ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಳ್ಳಬಹುದಾಗಿದೆ ಭಗವಂತನಿಗೆ ಅತ್ಯಂತ ಪ್ರಿಯರಾದಂತಹ ದಾಸರು ಸಂತರು ಮುಕ್ತಿಯನ್ನು ಪಡೆದುಕೊಂಡಂತಹ ಸಾಧನ ಮಾರ್ಗ ಮೆರವಣಿಗೆಗಳಲ್ಲಿ ಶ್ರೇಷ್ಠ ಸೇವಾ ಪ್ರಕಾರವಾಗಿ ಕೈಗೊಳ್ಳುವಂತಹ ನಾಟ್ಯ ಕೈಂಕರ್ಯ ಅತ್ಯಂತ ಮಹತ್ವವನ್ನು ಹೊಂದಿದೆಯಂತೆ ಸಂಗೀತದ ಶ್ರುತಿ ಸ್ವರಗಳ ಹೊಂದಾಣಿಕೆಯಲ್ಲಿ ತಾಳದ ಮೇಳದಲ್ಲಿ ಭಾವದ ಸ್ವರೂಪದಲ್ಲಿ ರಸತ್ವ ಸಿದ್ಧಿಸುತ್ತೆ ಅನ್ನೋದು ಲಾಕ್ಷಣಿಕರ ಮತ ಈ ಕಲಾಪ್ರಕಾರಗಳ ದೈವಿಕ ಹಿನ್ನೆಲೆಯನ್ನು ವಿವರಿಸೋದಾದರೆ ಸಂಗೀತದ ಮನೋವೃತ್ತಿಯನ್ನು ಸೃಜಿಸಿದಂತಹ ದೇವರಿಗೆ ಸ್ವರೂಪವನ್ನು ನೀಡಿದ್ದು ನರ್ತನ ಕಲೆ ಎನ್ನುವಂತಹ ಅಂಶ ನಮಗೆ ಗೋಚರವಾಗುತ್ತೆ ಸ್ವಾತಿ ಮುನಿ ವಾದ್ಯವನ್ನು ಕಂಡು ಹಿಡಿದರೆ ಸ್ವರ ಎನ್ನುತಕ್ಕಂಥವನು ಕರಣ ಅಂಗಹಾರಗಳನ್ನು ಕಂಡುಹಿಡಿದನಂತೆ ಭಾವಾಲಂಬಿತವಾದ ನರ್ತನ ಕಲೆಯು ಸಂಗೀತ ನೃತ್ಯ ಎರಡರಲ್ಲೂ ಶ್ರದ್ಧಾವಂತನಿಗೆ ಪ್ರಜ್ಞಾನವನ್ನ ನೀಡುತ್ತಂತೆ ಅದೇ ಪ್ರಜ್ಞಾನವೇ ಆತ್ಮದ ದರ್ಪಣ ಅನ್ನುವಂತಹ ವಿಚಾರವನ್ನ ನಾವು ನೋಡ್ತೇವೆ ಆವಾಹನ ನೃತ್ಯವಾದ ಅಲರಿಪುವಿನಲ್ಲಿ ರಾಗರಂಜನೆಗೆ ಸಂವಾದಿಯಾದಂತಹ ನೃತ್ಯ ಭಾಗದ ನಿಯೋಜನೆ ಶಬ್ದಾಡಂಬರಯುಕ್ತವಾದಂತಹ ಚೂರ್ಣಿಕೆ ಅಷ್ಟದಿಕ್ಪಾಲಕ ವಂದನೆಯನ್ನು ಒಳಗೊಂಡಿರುವಂತಹ ಅಂಶ ಒಂದೆಡೆಯಾದರೆ ಸಾಮವೇದ ಪ್ರೇರಿತವಾದ ಸಂಗೀತ ಶಾಸ್ತ್ರಾಂಶಕ್ಕೆ ಸಂವಾದಿಯಾದಂತಹ ಪಲ್ಲವಿಗೆ ರಾಗ ಸ್ವರ ತರಂಗವನ್ನು ನಿಯೋಜನೆ ಮಾಡಿ ಆ ಛಂದೋಗತಿಯ ತರಂಗಕ್ಕೆ ತಾಳಗತಿಯ ಚಲನೆಯನ್ನು ನೀಡಿ ಯತಿಯನ್ನ ಜತಿಯಾಗಿ ಮಾರ್ಪಡಿಸಿ ಅನುಪಲ್ಲವಿ ಚರಣಗಳಲ್ಲಿ ಸ್ವರಭಾವ ನಡೆಗಳನ್ನು ಅನುಸರಿಸ್ತಾ ಹಲವು ನಡೆಗಳನ್ನಿರಿಸಿ ರಾಗದ ಗಮಕಗಳಿಗೆ ತಾಳದ ಅಕ್ಷರ ಕಾಲಗಳನ್ನು ಸರಿಹೊಂದಿಸಿ ಜತಿಸ್ವರಗಳಾಗಿ ನರ್ತನ ಕ್ರಿಯೆ ತೋರ್ಪಡಿಸುತ್ತೆ ಹೀಗೆ ಹೇಳುತ್ತಾ ಹೋದರೆ ಮಾರ್ಗ ಪದ್ಧತಿಯ ಎಲ್ಲ ನೃತ್ಯಬಂಧಗಳನ್ನು ಹೇಳಬಹುದಾಗಿದೆ ಇನ್ನು ನರ್ತನ ಕಲೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿ ನಾವು ಬಳಸುವಂತಹ ಮುದ್ರೆಗಳ ವಿಚಾರವಾಗಿ ಬರೋದಾದರೆ ಮುದ್ರೆಗಳ ಒಂದು ವಿಷಯವನ್ನ ಸ್ವಲ್ಪ ಗಹನವಾಗಿ ಯೋಚಿಸುವುದಾದರೆ ಮುದಂ ರಾತಿ ಇತಿ ಮುದ್ರಾ ಯಾವುದು ಮುದವನ್ನು ಕೊಡುತ್ತದೆಯೋ ಅದನ್ನು ಮುದ್ರೆ ಅಂತ ಕರೆದಿದ್ದಾರೆ ನಾಸ್ತಿ ಮುದ್ರಾಸಮಂ ಕಿಂಚಿತ್ ಸಿದ್ಧಿತಂ ತಂ ಕ್ಷಿತಿಮಂಡಲೇ ಸಿದ್ಧಿಯನ್ನು ನೀಡತಕ್ಕಂತಹ ಈ ಭೂಮಂಡಲದಲ್ಲಿ ಸಿದ್ಧಿಯನ್ನು ನೀಡತಕ್ಕಂತಹ ಮತ್ತೊಂದು ಶ್ರೇಷ್ಠವಾದ ಮಾರ್ಗ ಮುದ್ರೆಯನ್ನು ಬಿಟ್ಟರೆ ಮತ್ತೊಂದಿಲ್ಲ ಎನ್ನುವುದಾಗಿ ಶ್ರೇಷ್ಠ ಪ್ರಾಜ್ಞರು ತಿಳಿಸ್ತಾರೆ ಮುದಂ ದದಾತಿ ದೇವಾನಾಂ ದ್ರಾವಯತಿ ಅಸುರಾನಪಿ ದೇವತೆಗಳಿಗೆ ಮುದವನ್ನು ಕೊಟ್ಟು ರಾಕ್ಷಸರನ್ನೂ ಕೂಡ ಕರಗಿಸಬಲ್ಲಂತಹ ಶಕ್ತಿ ಮುದ್ರೆಗಿದೆಯಂತೆ ಹಾಗಾಗಿ ಹಲವು ವಿಸ್ತೃತ ಮುದ್ರೆಗಳನ್ನು ನಾವು ಬಳಸ್ತೇವೆ ಮುದ್ರೆ ಎಂದ ಕೂಡಲೇ ಅದು ರಾಜಮುದ್ರೆ ರಾಗಮುದ್ರೆ ಯೋಗ ಮುದ್ರೆ ಆಗಮ ಮುದ್ರೆ ನರ್ತನ ಮುದ್ರೆ ಹೀಗೆ ಹಲವು ವಿಭಿನ್ನ ರೂಪಗಳನ್ನು ಪಡೆದುಕೊಳ್ಳುತ್ತೆ ನಮ್ಮ ಲಕ್ಷ್ಯ ತದೇಕ ಚಿತ್ತವಾಗಿ ನರ್ತನ ಆತ್ಮದ ಸ್ಫುರಣವಾದ್ದರಿಂದ ನರ್ತನದ ಮುದ್ರೆಗಳನ್ನು ಕುರಿತು ಹೇಳುವುದಾದರೆ ಪ್ರಾಕೃತಿಕ ಅಥವಾ ಸಹಜ ಪ್ರತಿರೂಪ ಅಥವಾ ಅನುಕರಣೆ ಮತ್ತು ಪ್ರಸಾರಿತ ಅಥವಾ ವಿಸ್ತೃತ ಎನ್ನುವ ಮೂರು ವಿಶಾಲಾರ್ಥದಲ್ಲಿ ನಾವು ಮುದ್ರೆಗಳನ್ನು ಪರಿಗಣಿಸ್ತೇವೆ ಮುದ್ರೆಗಳನ್ನು ಮಾಡುವಾಗ ನಮ್ಮಲ್ಲಿನ ಪಂಚ ಅಂಗುಲಿಗಳನ್ನು ಏನು ಬಳಸ್ತೇವೆ ಆ ಪಂಚ ಅಂಗುಲಿಗಳಿಗೂ ಒಂದು ವಿಸ್ತೃತ ಅರ್ಥವನ್ನು ಶಾಸ್ತ್ರಾದಿಗಳು ನೀಡುತ್ತವೆ ಅಂಗುಷ್ಠ ಅಥವಾ ಹೆಬ್ಬೆರಳು ಅನಲ ಬೆಂಕಿ ತತ್ವವನ್ನು ಸೂಚಿಸಿದರೆ ತೋರು ಬೆರಳು ಅಥವಾ ತರ್ಜನಿ ಅನಿಲ ತತ್ವ ವಾಯುವನ್ನು ಪ್ರತಿನಿಧಿಸುತ್ತಂತೆ ಮಧ್ಯಮದ ಬೆರಳು ಆಕಾಶ ತತ್ವವನ್ನು ಹೇಳಿದರೆ ಅನಾಮಿಕೆ ಅಥವಾ ಉಂಗುರದ ಬೆರಳು ಭೂಮಿ ತತ್ವವನ್ನು ಹೇಳುತ್ತಂತೆ ಇನ್ನು ಕನಿಷ್ಠಿಕೆ ಅಥವಾ ಕಿರು ಬೆರಳು ಜಲತತ್ವವನ್ನು ಪ್ರತಿಪಾದಿಸುತ್ತೆ ಸಮಗ್ರ ಶರೀರ ಪಂಚಭೂತಾತ್ಮಕವಾದದ್ದು ಪಂಚಕೋಶಾತ್ಮಕವಾದದ್ದು ಎನ್ನುವಲ್ಲಿ ನಮ್ಮ ಕೇವಲ ಕರಕಮಲದಲ್ಲೇ ಈ ಪಂಚಭೂತಗಳ ವಿಚಾರವನ್ನು ಹೇಳ್ತೇವೆ ಹಾಗಾಗಿ ಪಂಚಭೂತಾತ್ಮಕವಾದ ಮುದ್ರೆಗಳ ಒಂದು ಪ್ರಸರಣದಿಂದ ಆತ್ಮಜ್ಞಾನ ಪ್ರಸಾರ ಇಲ್ಲಿ ಸಾಧ್ಯ ನಾಟ್ಯಕ್ರಮವನ್ನು ನೋಡೋದಾದರೆ ಯಥೋಹಸ್ತಥೋ ದೃಷ್ಟಿ ಯಥೋ ದೃಷ್ಟಿ ಮನಃ ಯಥೋ ಮನಸ್ತೋ ಭಾವ ಯಥೋ ರಸಃ ಎಲ್ಲಿ ಮುದ್ರೆಗಳು ಚಲಿಸುತ್ತವೋ ಅಲ್ಲಿ ಕಣ್ಣು ಅರ್ಥಾತ್ ದೃಷ್ಟಿ ಎಲ್ಲಿ ದೃಷ್ಟಿ ಹೋಗುತ್ತೋ ಅಲ್ಲಿ ಮನಸ್ಸು ಮನಸ್ಸು ಹೋದ ಕಡೆ ಭಾವ ಮತ್ತು ಭಾವ ತೆರಳಿದ ಕಡೆ ರಸ ಅನ್ನುವುದಾಗಿ ನಾಟ್ಯಕ್ರಮ ತಿಳಿಸುತ್ತೆ ಅದನ್ನೇ ಮತ್ತಷ್ಟು ಗಹನವಾಗಿ ನೋಡೋದಾದರೆ ಸಹ ಎನ್ನುವಂತಹ ವಿಚಾರವನ್ನು ಕೂಡ ನೋಡ್ತೇವೆ ಅವನೇ ರಸವು ಆ ಪರಬ್ರಹ್ಮತ್ವವೇ ರಸವು ಆ ಪರಬ್ರಹ್ಮ ಅನ್ನುವುದಲ್ಲಿದೆ ನಮ್ಮೊಳಗಿನ ಪ್ರತ್ಯಗಾತ್ಮದಲ್ಲಿ ವಿಶ್ವಾತ್ಮನಾಗಿ ಒಳಗೆ ಸಂಚರಿಸುತ್ತಿದ್ದಾನೆ ಹಾಗಾಗಿ ಆತ್ಮವೇ ರಸ ಎನ್ನುವಂತಹ ಪ್ರತಿಪಾದನೆಯನ್ನು ಕೂಡ ಇಲ್ಲಿ ಮಾಡಬಹುದಾಗಿದೆ ನರ್ತನದ ವಿಪುಲವಾದ ಆಯಾಮದಲ್ಲಿ ಕಂಡುಬರುವಂತಹ ಒಂದು ದ್ವೈದೀ ಭಾವ ಅಥವಾ ಅಂತರ್ವಿಲೀನತೆ ಎಲ್ಲಿದೆ ಅನ್ನೋದಾದರೆ ಜೀವಾತ್ಮ ಅಥವಾ ಶರೀರ ನಾಯಕಿಯ ರೂಪದಲ್ಲಿ ಪರಮಾತ್ಮನಾದಂತಹ ನಾಯಕನನ್ನು ಸೇರಿಕೊಳ್ಳಬೇಕಾದ ಹಪಹಪವನ್ನ ಆ ಜೀವಾತ್ಮ ಪರಮಾತ್ಮ ಸಂಯೋಗದ ಮೋಕ್ಷ ಸಿದ್ಧಿಯನ್ನು ನಮ್ಮೆಲ್ಲ ವಿಸ್ತೃತವಾದ ನೃತ್ಯ ಬಂಧಗಳಲ್ಲಿ ಹೇಳಿಕೊಂಡು ಬರ್ತೇವೆ ಮಧುರ ಭಕ್ತಿಗೆ ಭಕ್ತಿ ಶೃಂಗಾರಕ್ಕೆ ಹೆಸರಾದಂತಹ ರಾಧಾಕೃಷ್ಣರ ಪ್ರಣಯವನ್ನು ನೋಡೋದಾದರೆ ಲೀಲಾಶುಕರ ಒಂದು ಅತ್ಯಂತ ಸುಲಲಿತವಾದಂತಹ ಒಂದು ಉದ್ಗಾರವನ್ನು ಉಲ್ಲೇಖವನ್ನು ಮಾಡಬಯಸ್ತೇನೆ ಹಾಲು ಮೊಸರು ಬೆಣ್ಣೆಗಳನ್ನು ಮಾರಿಕೊಂಡು ಹೋಗ್ತಾ ಇದ್ದಂತಹ ಗೋವಿಂದನಲ್ಲಿ ತಮ್ಮ ಮನಸ್ಸನ್ನು ನೆಟ್ಟಂತಹ ಗೋಪಿಕಾಸ್ತ್ರೀಯರು ವಿಕ್ರೇತು ಕಾಕಿಲ ಗೋಪಕನ್ಯ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ ಮೋಹವಶಾದ ವೋಚತ್ ಗೋವಿಂದ ದಾಮೋದರ ಮಾಧವಿತಿ ಆ ಪರಬ್ರಹ್ಮ ತತ್ವವನ್ನು ಸೂಚಿಸುವಂತಹ ಶ್ರೀಕೃಷ್ಣ ನಾಯಕನಾಗಿ ಅವನಲ್ಲಿ ದತ್ತಚಿತ್ತರಾದಂತಹ ನಾಯಿಕೆಯರು ಗೋಪಿಕೆಯರು ತಮ್ಮ ದಿನನಿತ್ಯದ ಕೈಂಕರ್ಯವಾದ ಹಾಲು ಮೊಸರುಗಳನ್ನು ಮಾರುವಾಗ ಹಾಲು ಮೊಸರೂ ಬೆಣ್ಣೆ ಅಂತ ಕೂಗುವ ಬದಲು ಗೋವಿಂದಾ ದಾಮೋದರ ಮಾಧವ ಎಂದು ಕೂಗಿಬಿಟ್ಟಿದ್ದಾರಂತೆ ಅಲ್ಲಿಗೆ ಅವರ ಮನಸ್ಸು ಪರಮಾತ್ಮನಲ್ಲಿ ಲೀನವಾಗಿದೆಯಲ್ಲವೇ ಆ ಲೀನತೆಯ ವಿಚಾರವೇ ಈ ಆತ್ಮದ ಸ್ಫುರಣ ಮತ್ತು ನರ್ತನದ ಆಯಾಮ ಹಾಗಾಗಿ ಪರಮಾತ್ಮ ತತ್ವವನ್ನು ಪ್ರತಿಪಾದಿಸುವಂತಹ ಹಲವು ಮಾರ್ಗಗಳಲ್ಲಿ ನರ್ತನವನ್ನು ಪ್ರಜ್ಞಾನದ ದಾರಿದೀಪವಾಗಿ ಸ್ವೀಕರಿಸ್ತೇವೆ ಇನ್ನು ನರ್ತನ ಶಾಸ್ತ್ರದಲ್ಲಿ ಹಾಸುಹೊಕ್ಕಾಗಿ ಬಂದಿರುವಂತಹ ಮತ್ತೊಂದು ಶ್ರೇಷ್ಠವಾದ ಜ್ಞಾನ ಮಾರ್ಗ ಯೋಗ ಸನಾತನ ಧರ್ಮದ ಎರಡು ಝರಿಗಳಾಗಿ ಯೋಗ ಮತ್ತು ನರ್ತನವನ್ನು ಅರ್ಥೈಸಬಹುದಾಗಿದೆ ಭರತ ಮುನಿಯ ನಾಟ್ಯಶಾಸ್ತ್ರ ಕೇವಲ ಬಾಹ್ಯವಷ್ಟೇ ಅಲ್ಲ ಆಂತರಿಕ ಶಕ್ತಿಯುಕ್ತಿಗಳಿಗೂ ಸಾಧನವಾಗಿದೆ ಎರಡರಲ್ಲೂ ಜೀವೋನ್ಮಾದ ನವನವೋನ್ಮೇಷ ಶಾಲಿನಿಯಾದ ಪ್ರತಿಭೆಯೇ ಹೇರಳವಾಗಿ ತುಂಬಿಕೊಂಡಿದೆ ಯೋಗವನ್ನು ಸಮತ್ವ ಅಥವಾ ಸಂಯೋಗ ಅಂತ ಕರೆಯೋದಾದರೆ ನರ್ತನವು ಇದಕ್ಕೆ ಸಮಾನಾರ್ಥವಾಚಿ ಸಂಯೋಗದ ಹಪಹಪವನ್ನು ತೀರಿಸುವಂತಹ ಜ್ಞಾನದ ಭಕ್ತಿ ಮಾರ್ಗ ಎರಡರಲ್ಲೂ ಕಾಣುತ್ತೆ ದೇಹ ಮನಸ್ಸು ಮತ್ತು ಭಾವನೆಗಳ ಸೂಕ್ಷ್ಮಾತಿಸೂಕ್ಷ್ಮ ಸಂವೇದನೆ ಇಲ್ಲಿ ಅತ್ಯಂತ ಮುಖ್ಯ ಪ್ರಜ್ಞೆಯನ್ನು ವಿಶ್ವಪ್ರಜ್ಞೆಯಾಗಿಸುವತ್ತ ಯಾವುದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅನ್ನುವುದಾಗಿ ಕರೀತೇವೋ ಅದನ್ನು ಕಲೆಯ ವಿಶ್ವಪ್ರಜ್ಞೆ ಅಂತ ಕರೀತಾ ಇಲ್ಲಿ ನರ್ತನವೆನ್ನುವಂತಹ ಜ್ಞಾನ ಭಕ್ತಿ ವಾಹಿನಿಯ ಪ್ರಯತ್ನ ಅನ್ನುವುದಾಗಿಯೂ ವಿಶ್ವ ನಿಯಾಮಕನ ನರ್ತನವೇ ಸೃಷ್ಟಿಮೂಲ ಅನ್ನುವುದಾಗಿಯೂ ಇಲ್ಲಿ ನಾವು ತಿಳಿಯಬಹುದಾಗಿದೆ ಪರಾವಿದ್ಯೆ ಅಥವಾ ಶ್ರೇಷ್ಠ ವಿದ್ಯೆಯಾದಂತಹ ನರ್ತನ ಹೇಗೆ ನಮಗೆ ಹೆಲ್ಪ್ ತುಂಬ ಸಹಾಯವನ್ನು ಮಾಡುತ್ತೆ ಅನ್ನೋದಾದರೆ ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ ಕಾಂತೇವ ಚಾಭಿರಮಯತ್ಯಪನೀಯ ಖೇದಂ ಕೀರ್ತಿಂ ಚು ದಿಕ್ಷು ಬಿತನೋತಿ ತನೋತಿ ಲಕ್ಷ್ಮೀ ಕಿಂ ಕಿಂ ನ ಸಾಧಯತಿ ಕಲ್ಪಲತೇವ ವಿದ್ಯಾ ತಾಯಿಯಂತೆ ಸದಾ ನಮ್ಮನ್ನು ಕಾಪಾಡುತ್ತಾ ತಂದೆಯಂತೆ ನಮ್ಮ ಹಿತದನ್ನೇ ಸದಾ ಕಾಯ್ದುಕೊಂಡಿರುವಂತಹ ಕಾಂತೆಯಂತೆ ಅಥವಾ ಸಹಧರ್ಮಿಣಿಯಂತೆ ಅನುನಯ ವಚನಗಳಿಂದ ರಮಿಸಿ ರಮಿಸಿ ನಮಗೆ ವಿಚಾರಧಾರೆಗಳನ್ನು ತಿಳಿದುಕೊಡ್ತಾ ಕೀರ್ತಿಂ ಚ ದಿಕ್ಷು ವಿತನೋತಿ ದಿಕ್ಕು ದಿಕ್ಕುಗಳಲ್ಲೂ ಕೀರ್ತಿಯನ್ನು ಹರಡ್ತಾ ತನೋತಿ ಲಕ್ಷ್ಮೀಂ ಸಂಪತ್ತನ್ನ ಆಗ್ಗಿಂದಾಗ್ಗೆ ಮೊಗೆದು ಮೊಗೆದು ಕೊಡುತ್ತಾ ಕಿಂನ ಸಾಧಯತಿ ಕಲ್ಪಲತೇವ ವಿದ್ಯಾ ಯಾವುದನ್ನು ವಿದ್ಯೆ ಕೊಡೋದಿಲ್ಲ ವಿದ್ಯೆಯನ್ನ ಹಲವರು ಆತ್ಮಜ್ಞಾನ ಅನ್ನೋದಾದರೆ ಆಲಂಕಾರಿಕರು ಇದನ್ನೇ ನರ್ತನ ಶಾಸ್ತ್ರ ಎಂದಿದ್ದಾರೆ ಹಾಗಾಗಿ ಪರಾವಿದ್ಯಾ ಪರಂ ವಿದ್ಯಾ ಎನ್ನುವಂಥದ್ದು ನರ್ತನ ಮತ್ತು ಆತ್ಮದ ಸ್ಫುರಣ ಅನ್ನುವುದು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಯಾವ ಅಡ್ಡಿಯೂ ಇಲ್ಲ ಲಕ್ಷ್ಮಿಯನ್ನು ತಂದು ಕೊಡುತ್ತೆ ಅನ್ನುವಾಗ ಲಕ್ಷ್ಮಿ ಅನ್ನುವಂಥದ್ದು ಯಾವುದು ನಮ್ಮಲ್ಲಿಯ ಅಲಕ್ಷ್ಮಿಯ ಪರಿಹಾರ ತದ್ವತ್ ಅರಿಷಡ್ವರ್ಗಗಳು ಅನ್ನುವಂತಹ ಯಾವ ಅಸುರಿ ಪ್ರವೃತ್ತಿ ಅಲಕ್ಷ್ಮಿಯಾಗಿ ನಮ್ಮನ್ನು ಕಾಡ್ತಾ ಇದೆಯೋ ಅದನ್ನು ತೆಗೆದುಹಾಕಿ ಲಕ್ಷ್ಮಿಯನ್ನು ಸೌಭಾಗ್ಯ ರೂಪದಲ್ಲಿ ಕೊಡುವಂತಹ ಅರ್ಥಾತ್ ಆಯುಷ್ಯ ಆರೋಗ್ಯ ವರ್ಧನೆಯನ್ನ ಮಾಡ್ತಾ ಸದಾ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಮೊನಚಾಗಿಡಿಸುವಂತಹ ನರ್ತನ ಕಲೆ ಪ್ರಜ್ಞಾನವನ್ನು ಆತ್ಮವಿದ್ಯೆಯನ್ನು ತಿಳಿದುಕೊಳ್ಳುವಲ್ಲಿ ಅತ್ಯಂತ ಸಹಕಾರಿ ಮತ್ತು ಚೇತೋಹಾರಿ ದೇಹಕ್ಕೆ ಲಾಲಿತ್ಯವನ್ನು ಮಾನಸಿಕ ಜಾಗೃತೆಯನ್ನು ನೀಡುವಂತಹ ಈ ನರ್ತನ ಕಲೆಯಲ್ಲಿ ಯೋಗದೊಟ್ಟಿಗೆ ಸಮನ್ವಯಿಸಿದರೆ ಅಂತಃಪ್ರಾಣಗಳು ಚೆನ್ನಾಗಿ ಸಿದ್ಧಿಸುತ್ತವೆ ಅನ್ನೋದಾಗಿ ಜವ ಸ್ಥಿರತ್ವ ರೇಖಾ ಭ್ರಮರಿ ದೃಷ್ಟಿ ಅಶ್ರಮ ಮೇಧ ಶ್ರದ್ಧಾ ವಚ ಗೀತಿ ಅಶ್ರಮವನ್ನು ಮೇಧ ಶ್ರದ್ಧಾ ಎಲ್ಲವನ್ನ ಸಂಗತ ರೂಪದಲ್ಲಿ ಅಂತಃಪ್ರಾಣಗಳಾಗಿಸಿ ನಮಗೆ ನೀಡುವಂತಹ ಒಂದು ಪ್ರಜ್ಞಾನಯುಕ್ತವಾದ ಮಾರ್ಗ ಭಕ್ತಿ ಮತ್ತು ಜ್ಞಾನಗಳ ಒಂದೇ ಮಾರ್ಗ ನರ್ತನ ಮಾರ್ಗ ಭಕ್ತಿಯೋಗ ಮತ್ತು ಭಕ್ತಿ ರಸ ಎರಡನ್ನ ಹೇಳೋದಾದರೆ ಜ್ಞಾನತೋವಾ ಅಜ್ಞಾನತೋವೋ ಬೇಕೋ ಬೇಡವೋ ಅಜ್ಞಾನತೋವಾ ನಾವು ಸದಾಕಾಲ ನರ್ತನವನ್ನು ಮಾಡುವಾಗ ಪರಮಾತ್ಮನ ಒಂದು ಧ್ಯಾನವನ್ನೇ ಮಾಡ್ತಾ ಇರ್ತೇವೆ ಯಾವ ಒಂದು ಸಮನ್ವಯ ಕೋಆರ್ಡಿನೇಷನ್ ಅನ್ನುವಂತಹ ವಿಚಾರವನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೋ ಯಾವ ಸಮನ್ವಯ ಬೇಕೋ ನಿರಂತರವಾಗಿ ಪ್ರತಿಯೊಂದು ಅರೆ ಚಣವು ಗಮನ ಅಲ್ಲಿಯೇ ಇರಬೇಕು ತದ್ವದರ್ಥದಾಗಿ ಪರಮಾತ್ಮನಲ್ಲೇ ನಮ್ಮನ ಗಮ ನಮ್ಮ ಗಮನ ನೆಟ್ಟಿರುತ್ತದೆ ಅನ್ನುವಂತಹ ವಿಚಾರ ಅಲ್ಲಿ ಛಿದ್ರೂಪಿಯಾದಂತಹ ಆ ಆತ್ಮವನ್ನು ಪಡೆಯುವುದಾದರೆ ಅಥವಾ ಪರದೇವತಾ ಭಗವತಿ ರಾಜರಾಜೇಶ್ವರಿಯನ್ನು ಅರ್ಥೈಸಿಕೊಂಡರೆ ಶ್ರೀವಿದ್ಯೆಯನ್ನು ಪಡೆದುಕೊಳ್ಳಬೇಕಾದರೆ ಅಲ್ಲಿ ಏಕಾಗ್ರ ಚಿತ್ತತೆ ಅದನ್ನು ಕೊಡುವಂಥದ್ದು ನಮ್ಮ ನರ್ತನ ನರ್ತನ ವಿದ್ಯೆ ಇನ್ನು ಕಂಪನಾತ್ಮಕ ಸ್ತರದಲ್ಲಿ ನೋಡೋದಾದರೆ ಮಂತ್ರಯೋಗ ಮತ್ತು ನಾದಯೋಗ ಅನೂಚಾನ ಪದ್ಧತಿಯಿಂದ ಬಂದಂತಹ ಬೀಜಾಕ್ಷರಗಳ ಪ್ರಯೋಗ ನಿಯತ ಛಂದೋಬದ್ಧ ಪ್ರಸ್ತುತಿಗಳು ಯತಿಪ್ರಾಸಾದಿಗಳಿಂದ ಕೂಡಿದ ಕಾವ್ಯ ಪ್ರಸ್ತಾರ ಇನ್ನು ನಮ್ಮ ನರ್ತನ ಶಾಸ್ತ್ರದಲ್ಲಿ ಅತ್ಯಂತ ಅವಿಭಾಜ್ಯವಾಗಿ ಕೂಡಿಕೊಂಡ ಲಯ ಯೋಗ ಇವೆಲ್ಲವೂ ಅತ್ಯಂತ ಧನಾತ್ಮಕವಾದ ಒಂದು ಕಂಪನವನ್ನು ಸೃಷ್ಟಿ ಮಾಡಿ ಹಲವು ರೀತಿಯಲ್ಲಿ ನಮಗೆ ಒಳಿತನ್ನು ನೀಡುತ್ತಾ ಹೋಗುತ್ತೆ ಯೋಗ ಮಂಡಲಗಳಿಗೆ ಸಂವಾದಿಯಾಗಿರುವಂತಹ ಹಲವು ಮಂಡಲಗಳು ಸ್ಥಾನಕಗಳು ನಮ್ಮ ನರ್ತನ ಕ್ಷೇತ್ರದಲ್ಲಿ ಅಂತಃಶಕ್ತಿಯನ್ನು ಹೊರಹೊಮ್ಮಿಸುವಂತಹ ಈ ಸಾಧನಗಳು ಹಲವು ಯಂತ್ರಗಳ ಆಕೃತಿಯನ್ನು ಕೂಡ ಪಡೆವಂತಹ ನರ್ತನದ ವಿಶೇಷ ವಿನ್ಯಾಸಗಳು ಜೈವಿಕ ವಿದ್ಯುತ್ ಅಯಸ್ಕಾಂತೀಯ ಕಾಂತಿ ಕ್ಷೇತ್ರಗಳನ್ನು ಸರಳೀಕರಿಸಿ ಹೇಳೋದಾದರೆ ಬಯೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ದುರವಸ್ಥೆ ಆಂಗ್ಲ ಭಾಷೆಯನ್ನು ಬೇಗ ಒಪ್ಪಿಬಿಟ್ಟಿದ್ದೇವೆ ಕನ್ನಡ ಕಷ್ಟ ಎನಿಸುವಂತಹ ಒಂದು ದುರವಸ್ಥೆಗೆ ದಾಟಿದ್ದೇವೆ ಏನೇ ಇರಲಿ ಈ ಒಂದು ಜೈವಿಕ ವಿದ್ಯುತ್ ಅಯಸ್ಕಾಂತೀಯ ಕಾಂತಿ ಕ್ಷೇತ್ರವನ್ನು ಪ್ರಸಾರ ಮಾಡಿ ಕೇವಲ ನರ್ತನ ಕಲಾವಿದರಿಗೆ ಅಷ್ಟೇ ಅಲ್ಲ ಯಾರು ನರ್ತಿಸ್ತಾರೋ ಅವರಿಗೆ ಮಾತ್ರವಲ್ಲ ಯಾರು ನೋಡಲಿಕ್ಕೆ ಬಂದಂತಹ ಸಹೃದಯ ಪ್ರೇಕ್ಷಕರಿದ್ದಾರೋ ಅವರಿಗೂ ಕೂಡ ವಿಭೂತಿಯನ್ನ ಅಥವಾ ಸಮೃದ್ಧಿಯನ್ನ ಅಥವಾ ಶಾಂತಿ ಕಾಂತಿಗಳನ್ನು ನೀಡುವಂತಹ ಒಂದು ಧನಾತ್ಮಕ ಶಕ್ತಿ ಪ್ರಸರಣ ಇಲ್ಲಿ ಕಂಪನಗಳ ವಿಕಿರಣ ತತ್ವ ಇದೆ ಅನ್ನೋದನ್ನು ಹಲವು ಸಂಶೋಧನೆಗಳಿಂದ ನಾವು ಕಂಡುಕೊಂಡಿದ್ದೇವೆ ಇನ್ನು ಕೊನೆಯ ವಿಚಾರವಾಗಿ ಪ್ರಸ್ತುತಪಡಿಸೋದಾದರೆ ಆಧ್ಯಾತ್ಮಿಕ ಸ್ತರದಲ್ಲಿ ಅಥವಾ ಪರಮೋಚ್ಛವಾದ ಸ್ತರದಲ್ಲಿ ನೋಡೋದಾದರೆ ಜೀವಾತ್ಮ ಪರಮಾತ್ಮರ ಸಂಯೋಗವನ್ನು ಜೀವಾತ್ಮನ ಹಪಹಪ ಮತ್ತು ನಾಯಕನ ಉದಾತ್ತ ಜ್ಞಾನದಲ್ಲಿ ವಿಶ್ವವಿಲೀನತೆಯಲ್ಲಿ ನಾವು ನೋಡ್ತೇವೆ ನೃತ್ಯ ದಿಗ್ಗಜರಾದ ರುಕ್ಮಿಣಿದೇವಿ ಅರುಂಡೇಲರವರು ನರ್ತನ ಗಹನವಾದ ಯೋಗ ಎಂದಿದ್ದಾರೆ ಇದರ ಒಂದು ಪ್ರಾಪ್ತಿಗಾಗಿ ಶುದ್ಧವಾದ ಭಕ್ತಿ ಬೇಕು ಎನ್ನುವುದಾಗಿ ನುಡಿದಿದ್ದಾರೆ ಈ ದಿವಸ ದೇವಾಲಯ ನೃತ್ಯಗಳು ನಮ್ಮಲ್ಲಿಲ್ಲದಿದ್ದರೂ ಯಾವುದೋ ವೈಭವೀಕರಣಕ್ಕೆ ನಾವು ನೃತ್ಯವನ್ನ ಬಳಸದೆ ನೃತ್ಯದಲ್ಲಿಯೇ ದೇವಾಲಯಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಸುಮನಸ್ಸನ್ನು ಹೊಂದೋಣ ಎನ್ನುವಂತಹ ಶ್ರೇಷ್ಠವಾದ ಭಾವ ಇಲ್ಲಿ ಸುವ್ಯಕ್ತವಾಗುತ್ತೆ ಸಖಿಗೆ ಗುರುಸ್ಥಾನವನ್ನಿತ್ತು ನಾಯಕ ನಾಯಕಿಯರನ್ನು ಕೂಡಿಸುವಂತಹ ಯಾವ ಪ್ರಕ್ರಿಯೆ ನರ್ತನದಲ್ಲಿದೆಯೋ ಹಾಗೆ ಜ್ಞಾನ ಮಾರ್ಗದಲ್ಲಿ ಆತ್ಮವನ್ನು ತಲುಪಬೇಕಾದರೆ ಗುರು ಮುಖ್ಯವಾಗ್ತಾರಂತೆ ಆ ಗುರುತತ್ವದಿಂದಲೇ ಈ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಅಡಿ ಇಟ್ಟಿದ್ದೇನೆ ಅಲ್ಲಿಯೇ ಆರಂಭ ಅಲ್ಲಿಯೇ ಅಂತ್ಯ ಅಲ್ಲಿಯೇ ವಿಲೀನ ಗುರು ಎನ್ನುವಂತಹ ಹರಿಕರುಣೆ ತಪ್ಪಿದರೂ ಗುರುಕರುಣೆ ಸದಾ ಇರಲಿ ಎನ್ನುವಂತಹ ವಿನಮ್ರ ಭಾವದಲ್ಲಿ ನಾವೆಲ್ಲ ಒಂದಾಗುವುದಾದರೆ ಆ ಗುರು ಎನ್ನುವಂತಹ ಸಖಿ ಪರಮಾತ್ಮನೆಡೆಗೆ ನಮ್ಮನ್ನು ಕರೆದೊಯ್ಯಬಹುದಂತೆ ಇನ್ನು ನರ್ತನದ ಕಲಾತ್ಮಕ ಯೋಗ ಅಂತ ವರ್ಣಿಸಿರುವಂತಹ ಒಬ್ಬ ಶ್ರೇಷ್ಠರು ನರ್ತನದ ದಂತಕಥೆಯಾದಂತಹ ಬಾಲಸರಸ್ವತಿರವರು ಕಲಾತ್ಮಕ ಯೋಗವನ್ನು ನರ್ತನ ಅಂತ ಕರೆದಿದ್ದಾರೆ ಆಧ್ಯಾತ್ಮವನ್ನು ಲೌಕಿಕದಲ್ಲಿ ಪ್ರಕಟಪಡಿಸುವಂತಹ ಸಾಧನ ಇದು ಅಂತ ಹೇಳಿದ್ದಾರೆ ಅಷ್ಟಾಂಗ ಯೋಗದಲ್ಲಿ ಧಾರಣೆ ಆರನೆಯ ಸೋಪಾನವಾದರೆ ಇದರ ಪರಮಾವಸ್ಥೆ ಧ್ಯಾನ ಭಾವ ರಾಗ ತಾಳ ಲಯಲಾಸ್ಯ ಪಂಚಾಮೃತವನ್ನು ಸದಾಕಾಲ ಸವಿಯುವಂತಹ ನರ್ತನದಲ್ಲಿ ಈ ಧಾರಣೆ ಮತ್ತು ಧ್ಯಾನಗಳು ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ಕಾಣಪಡುತ್ತವೆ ಮೂಲಭೂತವಾದ ಸಾಮಗ್ರಿ ಇದೇ ಆಗಿವೆ ನಮ್ಮನ್ನು ನಾವು ಸಮ ಸಂಪೂರ್ಣವಾಗಿ ಕಳೆದುಕೊಂಡು ಪರಮಾತ್ಮನನ್ನು ಕೂಡಿಕೊಳ್ಳುವಂತಹ ಕಳೆದು ಕೂಡಿಕೊಳ್ಳುವಂತಹ ನಮ್ಮೆಲ್ಲರ ಚಿತ್ತವೃತ್ತಿಗಳನ್ನು ಗುಣ ಗುಣಿಸಿಕೊಂಡು ನಮ್ಮೆಲ್ಲರ ದುಃಖಗಳನ್ನು ಭಾಗಿಸಿಕೊಳ್ಳುವಂತಹ ಒಂದು ಗಣಿತದ ಪ್ರಕ್ರಿಯೆ ಕೂಡ ಈ ನರ್ತನದ ಆಯಾಮದಲ್ಲಿ ಪ್ರಜ್ಞಾನದೆಡೆಗೆ ತನ್ನನ್ನು ತಾನೇ ಮರೆತು ತಾದಾತ್ಮ್ಯದಲ್ಲಿ ನರ್ತನ ಮಾಡುವಾಗ ವಿಶ್ವಸಾಧಾರಣೀಕರಣ ಅಥವಾ ನಮ್ಮ ನಮ್ಮ ಅಂತಸತ್ವಗಳು ಮಾನವನ ಅಂತರಂಗ ದರ್ಶನವಾಗಿ ಹೊರಹೊಮ್ಮೋದು ಸಾಧ್ಯವಾಗುತ್ತೆ ನಮ್ಮ ನಾಡು ನಮ್ಮ ನುಡಿ ನಮ್ಮ ಸಂಸ್ಕೃತಿಗಳಲ್ಲಿ ಕಲ್ಲರಳಿ ಹೂವಾಗಿ ವಜ್ರ ಕಠೋರವಾದ ಕಲ್ಲು ಕೂಡ ಅರಳಿ ಸುಮವಾಗಿ ನಿಂತು ಶಿಲ್ಪವಾಗಿ ಕಂಗೊಳಿಸುತ್ತೆ ಹೀಗೆ ವಿನಾತು ನೃತ್ಯಶಾಸ್ತ್ರೇನ ಚಿತ್ರಸೂತ್ರಂ ಸುದುರ್ಲಭಂ ಚಿತ್ರಶಾಸ್ತ್ರಕ್ಕೂ ನೃತ್ಯಶಾಸ್ತ್ರ ಅವಿನಾಭಾವವಾಗಿ ಸಂಬಂಧವಾಗಿದೆ ಹಾಗಾಗಿ ಸರ್ವವಿಧದಲ್ಲೂ ಜ್ಞಾನ ಭಕ್ತಿ ಮಾರ್ಗಗಳನ್ನು ಅರಸಿ ಹೊರಟರೆ ಜ್ಞಾನದೆಡೆಗೆ ಪ್ರಜ್ಞಾನದೆಡೆಗೆ ಬ್ರಹ್ಮತ್ವಕ್ಕೆ ಅಥವಾ ಸೋಹಂ ಹಂಸ ಹಂಸ ಸೋಹಂ ಎನ್ನುವುದಾದರೆ ಆ ಆತ್ಮಜ್ಞಾನವನ್ನು ಪಡೆಯಬೇಕಾದರೆ ನರ್ತನ ಅತ್ಯಂತ ದೈವಿ ಹಾಗೂ ಸಮಗ್ರ ಮಾರ್ಗ ಅನ್ನುವುದನ್ನ ಯಾವುದೇ ಸಂದೇಹವಿಲ್ಲದೆ ಪ್ರತಿಪಾದನೆ ಮಾಡಬಹುದಾಗಿದೆ ಅತ್ಯಂತ ಅಪರಿಮಿತವಾದಂತಹ ಈ ವಿಚಾರವನ್ನು ಯಾವುದೋ ಒಂದು ಬಾಲಿಷವಾದ ಪ್ರಯತ್ನವಾಗಿ ಇಲ್ಲಿ ಮಾಡುತ್ತಾ ಗುರು ಪ್ರೇರಣೆಯಿಂದ ಹರಿಕರುಣೆಯಿಂದ ಈ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಖಂಡಿತವಾಗಿಯೂ ವಿದ್ವತ್ ಪಡೆದಿದ್ದೇನೆ ವಿದುಷಿಯಾಗಿ ಎಲ್ಲವನ್ನ ಹೇಳಿದ್ದೇನೆ ಅನ್ನುವುದಾಗಿ ಯಾವುದೇ ಗರ್ವಭಾವವಿಲ್ಲ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಯಾವುದು ನಾವು ಮಾಡಿದ್ದಲ್ಲ ಇದನ್ನು ನನ್ನ ಮೂಲಕ ಮಾಡಿಸಿದಂತಹ ಹರಿಕೊರುಣೆಗೂ ಕರುಣೆಗೂ ಗುರಿ ಕರುಣೆಗೂ ಸರ್ವಥಾ ಶರಣು ಶರಣು ಹೋಗ್ತಾ ಈ ಒಂದು ಉತ್ತಮೋತ್ತಮವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಾದೋಪಾಸನದ ಸಮಗ್ರ ತಂಡಕ್ಕೂ ಸಹೃದಯ ಮಿತ್ರ ಬಾಂಧವರಿಗೂ ಸುಹೃದ್ ಜನರಿಗೂ ನನ್ನ ಸಾಷ್ಟಾಂಗ ಪ್ರಣತಿ ನತಿ ಶತಗಳನ್ನು ತಿಳಿಸ್ತಾ ಇದನ್ನು ಕೇಳುವ ತಾಳ್ಮೆ ಮತ್ತು ಮನಸ್ಸು ಮಾಡಿದ ಉದಾರ ಚರಿತರಾದಂತಹ ತಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೇಯೋಸ್ತು ಸದಾ ವಿಜಯೋಸ್ತು ಈ ಅಲ್ಪಳ ಈ ಮಾತುಗಳನ್ನು ಇಲ್ಲಿ ಮೊಟಕುಗೊಳಿಸುತ್ತಿದ್ದೇನೆ ಚಿರಮಭಿವರ್ಧತಾಂ ಭಾರತೀಯ ಸಂಸ್ಕೃತಿ ಶ್ರೀಹಿ ನಮಸ್ಕಾರ ಶುಭಮಸ್ತು that was an incredible session it is now my pleasure to present a formal vote of thanks first and foremost i would like to thank rupa shri ma'am thank you so much for taking the time to plan today's lecture demonstration and present it for us It was incredibly educative and very illuminating and we all had a lot to learn from it. So on the behalf of myself, Nadopasana and our entire audience, thank you very much, ma'am. It was an incredible session. Also, I must mention this, it was an absolute pleasure getting to work with Rupeshri ma'am. She was very patient and kind to me the entire time. And I look forward to many such opportunities to interact and learn from her. Next, I would like to thank Shravanth these sessions were his idea, and it's because of him that we get to hear from such scholarly people as Rupa Sriman. Finally, I would like to thank our audiences for sticking with us and supporting us on all that we do. Please stay tuned, we have a lot more planned. You can follow our social media for updates. Until next time, thank you to everybody. Namaste. <music>